ನಾನು ಮೊದಲಾಗಿ ಸರ್ಕಾರದ ಪರವಾಗಿ ನಾನು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಸಾರಿಗೆ ಇಲಾಖೆಯ ಮಂತ್ರಿಗಳ ನೇತೃತ್ವದಲ್ಲಿ ಈ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಹೆಜ್ಜೆ ಹಾಕಿದೆ. ಸಾಕ್ಷಿ ಗುಡ್ಡೆ ಬಿಡ್ತಾ ಇದೆ. ಮುಂದಿನ ವರ್ಷ ಕೊನೆ ವರ್ಷದೊಳಗಡೆ ಇಡೀ ದೇಶಕ್ಕೆ ಅತಿ ಹೆಚ್ಚು ಎಲೆಕ್ಟ್ರಿಕಲ್ ಬಸ್ಸನ್ನು ಸಾರಿಗೆ ವ್ಯವಸ್ಥೆಯಲ್ಲಿ ನಡೆಸಲಿಕ್ಕೆ ಒಂದು ದೊಡ್ಡ ಮೈಲಿಗಲ್ಲನ್ನು ಸಾಧ್ಯ ಮಾಡ್ತಾ ಇದೆ. ಅದಕ್ಕೆ ನಮ್ಮ ರಾಜ್ಯದ ಸರ್ಕಾರದ ಪರವಾಗಿ ನಮ್ಮ ಜನತೆ ಪರವಾಗಿ ಅವರೆಲ್ಲ ನಾಯಕ ಮಂತ್ರಿಗಳು ಮತ್ತು ಅವರ ಎಲ್ಲ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವಿಎಂ ಪಾಲಿಸಿಯನ್ನು ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ನಾವು ಮಾಡಿದ್ದು. ಆ ಇವಿಎಂ ಪಾಲಿಸಿ ಮಾಡಿದಾಗ ಕೆಲವರು ನಗ್ತಾ ಇದ್ರು, ಏನಿದು ಎಲೆಕ್ಟ್ರಿಕಲ್ ವೆಹಿಕಲ್ ಮೋಟಾರ್ ಪಾಲಿಸಿ ಹೊಸದಾಗಿ ಮಾಡ್ತಾ ಇದಾರಲ್ಲ ಕರ್ನಾಟಕದಲ್ಲಿ ಅಂತ ನಮ್ಮನ್ನು ಅನೇಕ ದೇಶದಲ್ಲಿ ಚರ್ಚೆ ಮಾಡ್ತಾ ಇದ್ರು. ಸೊ ಆಗಾಗ ಕೆಲವು ಪ್ಲಗ್ ಪಾಯಿಂಟ್ಗಳನ್ನೆಲ್ಲ ನಮ್ಮ ಕೆಲವು ಮಾಲ್ಗಳಲ್ಲಿ ಕೆಲವು ಜಾಗದಲ್ಲೆಲ್ಲ ಮಾಡಿ ಪ್ರಯತ್ನ ಮಾಡ್ತಾ ಇದ್ರು. ಇವತ್ತು ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ಬಸ್ಗಳು ಇವತ್ತು 1000ಕ್ಕೂ ಹೆಚ್ಚು ಬಸ್ಗಳನ್ನು ಒಂಚೂರು ಡೀಸೆಲ್ ಆಗದೆ ಎಲೆಕ್ಟ್ರಿಕಲ್ಲೇ ಚಾರ್ಜ್ ಮಾಡಿ ಇವತ್ತು ಈ ಬಸ್ಗಳನ್ನು ಮಾಡ್ತಾ ಇದ್ದೇವೆ. ಒಂದು ಎಲ್ಲ ಬಸ್ಗಳು ಕೂಡ ಇವತ್ತು ಎಮಿಷನ್ ಇಲ್ಲದೆ, ಇವತ್ತು ದೆಹಲಿಲಿ ಯಾವ ರೀತಿ ಬಸ್ಗಳನ್ನು ವಾಹನಗಳನ್ನು ಡೀಸೆಲ್ ವಾಹನಗಳನ್ನು ನಮ್ಮದೇ ವಾಹನಗಳನ್ನು ನಿಲ್ಲಿಸ್ಬಿಟ್ಟಿದ್ರು, ಅಲ್ಲೆಲ್ಲ ನಮ್ಮ ಪ್ರೈವೇಟ್ ವಾಹನಗಳು ಕೂಡ ನಿಲ್ಲಿಸ್ಬಿಟ್ಟಿದ್ರು, ಅಷ್ಟು ಪೊಲ್ಯೂಷನ್ನು. ಅದನ್ನು ಮುಂಜಾಗ್ರತೆಯಾಗಿ ಬೆಂಗಳೂರು ಇವತ್ತು ವಿಶ್ವವನ್ನು ಇವತ್ತು ಆಕರ್ಷಣೆ ಮಾಡೋಂಥ ದೊಡ್ಡ ಶಕ್ತಿ ಇವತ್ತು ಬಂದಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 100 ಬಸ್ಸು ಈಗಾಗಲೇ ಅವ್ರಿಗೆ, ನಾವು ಕೂಡ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ. ಇವತ್ತು ಇಡೀ ದೇಶ ನಾವು ಪೊಲ್ಯೂಷನ್ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಉತ್ತಮವಾದಂಥ ಆರೋಗ್ಯವನ್ನು ಕೊಡಲಿಕ್ಕೆ ಸರ್ಕಾರ ಶಕ್ತಿ ಯೋಜನೆ ತಂದು ಈಗಾಗಲೇ ರಾಮಲಿಂಗಾರೆಡ್ಡಿಯವರು ಎಷ್ಟು ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿ, ಈ ನಮಗೆ ಸರ್ಕಾರಕ್ಕೆ ಲಾಸ್ ಆಗ್ತಾ ಇರ್ಬೋದು, 1,000-3,000 ಕೋಟಿ ಈಗ ನಾವು ಕೊಟ್ಟಿರ್ಬೋದು, ಬಟ್ ಈ ದುಡ್ಡಿಂದ ಈ ಫ್ರೀ ಕೊಟ್ಟಿರೋದ್ರಿಂದ ಪ್ರತಿಯೊಂದು ದೇವಸ್ಥಾನಗಳಿಗೆ ಊರುಗಳಿಗೆ ಮನೆಗಳಿಗೆ ಸಂಬಂಧಗಳಿಗೆ ಕರ್ಕೊಂಡು ಎಕನಾಮಿಕ್ ರೆವಲ್ಯೂಷನ್ ಆಗ್ತಾ ಇದೆ. ಅಂಗಡಿಗಳಲ್ಲಿ ಹೋಟ್ಲುಗಳಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ಕೂಡ ಜಾಸ್ತಿಯಾಗಿ. ಸಾಯಿಬಾಬಾ ಅವರು ಒಂದು ಕಡೆ ಒಂದಿನ ಒಂದು ಮಾತು ಹೇಳಿದ್ರು, ದುಡ್ಡು ಬ್ಲಡ್ಡು ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ. ಬ್ಲಡ್ ಒಂದು ಕಡೆ ಇದ್ಬಿಟ್ರೆ ಇನ್ಕಮ್ ಟ್ಯಾಕ್ಸು ಸೇಲ್ ಟ್ಯಾಕ್ಸು ಕುಡಿಕೆಯಲ್ಲಿ ಕಳ್ಳರು ಪಲ್ಟಲ್ಲ ಸೇರ್ಕೊಬಿಡ್ತಾರೆ. ಹಂಗೆ ದುಡ್ಡು ಒಂದು ಕಡೆ ಸೇರಿಕೊಂಡ್ರೆ, ಬ್ಲಡ್ ಸೇರಿದ್ರೆ ಒಂದು ಕಡೆ ಇದ್ದರೆ ಆರೋಗ್ಯ ಕೆಡ್ತದಂತೆ, ದುಡ್ಡಿದ್ರೆ ಇವರೆಲ್ಲ ತಗೊಳ್ಕೊಡ್ತಾರೆ. ಹಂಗೆ ಸಮಾಜದಲ್ಲಿ ಸರ್ಕ್ಯುಲೇಷನ್ ಆಗಬೇಕು. ಅದರಿಂದ ನಮ್ಮ ಹೆಣ್ಮಕ್ಳು ಯಾರು ಕೂಡ ಎಲ್ಲ ಬಡವರು ಹೆಣ್ಮಕ್ಳು ಟ್ರಾವೆಲ್ ಮಾಡೋರು, ಮಧ್ಯಮ ವರ್ಗದವ್ರು ಟ್ರಾವೆಲ್ ಮಾಡೋರು, ಅವರ ಕುಟುಂಬದವ್ರು ಕರ್ಕೊಂಡು ಇವತ್ತು ಎಲ್ಲ ಕಡೆ ಫ್ರೀಯಾಗಿ ಭಾಳ ಸಂತೋಷ. ನಾನು ಸರ್ವೆ ಮಾಡಿಸಿದ್ದೀನಿ, ಸರ್ವೆ ಮಾಡಿಸಿದ್ರಲ್ಲಿ 92% ಹೆಣ್ಮಕ್ಳು ಎಲ್ಲರೂ ಕೂಡ ಒಂದು ವಿಶೇಷವಾದಂಥ ಯೋಜನೆ. ತಮಿಳ್ನಾಡಲ್ಲಿ ಬರೀ ಟೌನಲ್ಲಿ ಮಾತ್ರ, ಚೆನ್ನೈ ಸಿಟಿಲಿ ಮಾತ್ರ ಫ್ರೀಯಾಗೆ ಕೊಡ್ತಾಯಿದ್ರು. ಬಟ್ ನಾವು ಈ ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಹೆಣ್ಮಕ್ಳು ಫ್ರೀಯಾಗೆ, ವಿದ್ಯಾರ್ಥಿಗಳು ಫ್ರೀಯಾಗಿ ಹೋಗಲಿಕ್ಕೆ ಪ್ರಥಮವಾಗಿ ಮಾಡಿದಂಥ ಒಂದು ಐತಿಹಾಸಿಕ ತೀರ್ಪನ್ನು ತೆಗೆದುಕೊಂಡೋದಕ್ಕೆ ಬೇರೆ ರಾಜ್ಯಗಳು ಕೂಡ ನಮ್ಮನ್ನು ಗಮನಿಸಿಟ್ಕೊಂಡು ಒಂದು ಮಾದರಿಯಾಗಿ ಮಾಡಿದ್ದಾರೆ. ನಾನು ನಿನ್ನೇನೋ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿದೆ, ಅವರು ನಮ್ಮ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಿದ್ರು. ಈಗ ಅವರು ಮೋದಿ ಗ್ಯಾರಂಟಿ ಅಂತ ಪಾಪ ಅವರು ಕೂಡ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವರು ಕೂಡ ನನಗೆ ಭಾಳ ಸಂತೋಷ ಆಗ್ತದೆ, ಅವ್ರಿಗೂ ಅಭಿನಂದಿಸ್ತೀನಿ. ಯಾಕೆಂದರೆ ನಾವು ಅವ್ರಿಗೂ ಕೂಡ ಒಂದು ಮಾದರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಾನು ಹೆಚ್ಚಿಗೆ ಮಾತಾಡೋಂತಿಲ್ಲ, ಇನ್ನು ನಮ್ಮ ಯುವನಿಧಿ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡಿ ಶುರು ಮಾಡ್ತಾ ಇದ್ದೇವೆ. 5ನೇ ಗ್ಯಾರಂಟಿ. ಸೊ 5 ಬೆರಳು ಗಟ್ಟಿಯಾಗಿದ್ದರೆ ಈ ಹಸ್ತಕ್ಕೆ ದೊಡ್ಡ ಶಕ್ತಿ ಬಂದಂಗಾಗ್ತದೆ. ಸೊ ನಿಮ್ಮ ಆಶೀರ್ವಾದ ಈ ಸರ್ಕಾರಕ್ಕೆ ಇರಲಿ. ಈ 5 ಬೆರಳನ್ನು ಕೂಡ 5 ಗ್ಯಾರಂಟಿಯನ್ನು ಕೂಡ ಜನರಿಗೆ ಸಮರ್ಪಕ ಮಾಡ್ತಿದೆ. ಮೊದಲು ಇದನ್ನು ಮಾಡ್ದೋ, ಅವತ್ತೇ ಬಸ್ಸನ್ನ ಪ್ರಾರಂಭ ಮಾಡ್ದೋ ಯೋಜನೆನ, ಇವತ್ತು ಯುವ ನಿಧಿನ ಪ್ರಾರಂಭ ಮಾಡ್ತಾ ಇದ್ವಿ. ಯುವಕರಿಗೆ ಅನುಕೂಲ ಆಗಲಿ, ರಾಜ್ಯದ ಜನತೆಗೆ ಅನುಕೂಲ ಆಗಲಿ. ಐ ಥ್ಯಾಂಕ್ ದಿ ಟಾಟಾ ಮೋಟರ್ಸ್ ಫಾರ್ ಕಮಿಂಗ್ ಫಾರ್ವರ್ಡ್. ಐ ನೋ ದಟ್ ಇಟ್ ಈಸ್ ಎ ವೆರಿ ಬಿಗ್ ರಿಸ್ಕ್ ಯು ಹ್ಯಾವ್ ಟೇಕನ್. ವಿ ಗವರ್ನಮೆಂಟ್ ಆಫ್ ಕರ್ನಾಟಕ ಇಸ್ ದೇರ್ ಟು ಸಪೋರ್ಟ್, ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಯು. ವಿ ವಿಶ್ ಯು ಆಲ್ ದಿ ಬೆಸ್ಟ್. ವಿ ವಾಂಟ್ ಎ ಗುಡ್ ಸರ್ವಿಸ್ ಫ್ರಮ್ ಯು. ಕರ್ನಾಟಕ ಗವರ್ಮೆಂಟ್ ಸ್ಟ್ಯಾಂಡ್ಸ್ ಕಮಿಟೆಡ್ ಟು ಯುವರ್ ವೇರಿಯಸ್ ಇಶ್ಯೂಸ್. ಐ ಥ್ಯಾಂಕ್ ಆಲ್ ದಿ ಗೆಸ್ಟ್ ಹೂ ಹ್ಯಾವ್ ಕಮ್ ಫ್ರಮ್ ಆಲ್ ಓವರ್ ದಿ ಕಂಟ್ರಿ ಅಂಡ್ ದಿ ವರ್ಲ್ಡ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.